ನಾನು ಏನು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮೂಲಕ ಇವತ್ತು ಕಳಿಸಿದ್ದಾರೆ, ನಾನು 31ನೇ ತಾರೀಕು 10 ಗಂಟೆಗೆ SIT ಮುಂದೆ ನಾನು ಬರ್ತೇನೆ, ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕೆಂದರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲೇನೇ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದನ್ನು ಇಡೀ ಜನತೆ ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇತ್ತು. ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದರು, 2 ಬಾರಿ ಪತ್ರ ಬರೆದರು, ಮತ್ತು ನಾವು CBIಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಇಂಟರ್ಪೋಲಿಗೆ ರಿಕ್ವೆಸ್ಟ್ ಮಾಡಿ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡುವಂತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಅವರು ಇಶ್ಯೂನೂ ಮಾಡಿದರು. ಆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು. ನಾವು ಕೇಂದ್ರ ಸರ್ಕಾರಕ್ಕೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅವರನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿಗೆ ಕರೆತರೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡಿದ್ದು. ಮೊನ್ನೆ ತಾನೇ ಕೇಂದ್ರದ ವಿದೇಶಾಂಗ ಸಚಿವರು ಕೂಡ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ, ಪ್ರೊಸೆಸ್ ಪ್ರಾರಂಭ ಮಾಡಿದ್ದೇವೆ ಆ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಮಧ್ಯದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸ್ವಾಗತ ಮಾಡ್ತೇನೆ. ಖಂಡಿತವಾಗಿ ಅವರು ಬರಬೇಕು, ಬಂದು ಇಲ್ಲಿ ಏನು SIT ಮುಂದೆ ಅವ್ರು ಏನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ. ಆನಂತರ SIT ಅವ್ರ ಹತ್ರ ಏನು ಎವಿಡೆನ್ಸ್ಗಳಿದೆ, ಏನು ಮಾಹಿತಿಗಳಿದೆ ಅದಂತೂ ಮಾಡ್ತಾರೆ. ಯಾಕೆಂದರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಈಗ ಅವರೇ ಸರೆಂಡರ್ ಆಗ್ತಾರೆ ಅನ್ನುವಾಗ ಅದನ್ನು ಯಾವ ರೀತಿ SIT-ನವ್ರು ತಗೊಳ್ತಾರೆ ನೋಡಿ. ವಿದೇಶಕ್ಕೆ ಹೋಗೋ ಮುಂಚೆ ತನ್ನ ಮೇಲೇನು ಕಂಪ್ಲೇಂಟ್ ಆಗಿರಲಿಲ್ಲ, ಹಾಗಾಗಿ ಅದ್ರಲ್ಲಿ ತಂದೇನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು. ತಪ್ಪು ಯಾವುದರಲ್ಲಿ ತಪ್ಪಿದೆ, ಯಾವುದರಲ್ಲಿ ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ಅದು ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ತಪ್ಪಿಲ್ಲ ಅಂತ ಹೇಳಿರ್ಬೋದು ಅವರು. ಆದರೆ ಅಲ್ಲಿವರೆಗೆ ಖಂಡಿತ ಅವ್ರು ಹೇಳಿದಾಗೆ ಕಂಪ್ಲೇಂಟ್ ಆಗಿರಲಿಲ್ಲ, ಯಾರೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆದರೆ ಕಂಪ್ಲೇಂಟ್ ಆದಮೇಲೆ SIT ಫಾರ್ಮೇಷನ್ ಮಾಡಿದ ಮೇಲೆ ಮುಂದಿನ ವಿಚಾರಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಅದಕ್ಕಾಗಿ ಅವರಿಗೆ ವಾರಂಟ್ ಇಶ್ಯೂ ಮಾಡೋದಾಗಲಿ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಲ್ಲಿ ಅದೆಲ್ಲ ಪ್ರಕ್ರಿಯೆ ಏನೂ ಮಾಹಿತಿ ಇಲ್ಲದೇನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವ್ರು ಏನು ಹೇಳಿಕೆ ಕೊಡ್ತಾರೋ ಅದನ್ನು ಅವ್ರು ಕೊಡಲಿ, ಕೊಟ್ಟ ನಂತರ SIT-ನವರು ಏನು ಕ್ರಮ ತಗೋಬೇಕು ಅನ್ನೋದನ್ನು ಮುಂದೆ ಡಿಸೈಡ್ ಮಾಡ್ತಾರೆ. ಅವ್ರು ಬರ್ತೀನಿ ಅನ್ನೋರಿಗೂ ಕೂಡ ಪೊಲೀಸರಿಗೆ ಈಗ ರಾಜ್ಯ ಸರ್ಕಾರ ಬೋದು, ಕೇಂದ್ರ ಸರ್ಕಾರ ಬೋದು, ಯಾರಿಗೂ ಅವ್ರನ್ನ ಕರೆತರ್ಲಿಕ್ಕೆ ಆಗಲೇ ಇಲ್ವಲ್ಲ ಸರ್. ನೋಡಿ ಸುಮ್ಮನೆ ಅಷ್ಟು ಸುಲಭ ಅಲ್ಲ. ಒಂದು ದೇಶದಿಂದ ಒಬ್ಬರನ್ನ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೊಂದಿಷ್ಟು ಪ್ರಾಸೆಸ್ಗಳಿರುತ್ತೆ. ಅವ್ರನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕೊಟ್ಟಂತು ಕೇಂದ್ರ ಸರ್ಕಾರ, MPಗಳಿಗೆ ಸಾಮಾನ್ಯವಾಗಿ ಕೊಡ್ತಾರೆ. ಅದನ್ನು ಕ್ಯಾನ್ಸಲ್ ಮಾಡಬೇಕು, ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಒಂದು ಆದೇಶದಲ್ಲಿ ನಾವು ಹೋಗಿ ಅರೆಸ್ಟ್ ಮಾಡೋಕ್ಕೆ ಬರಲ್ಲ. ಇದೇ ನೀವು ತುಮಕೂರಿನಲ್ಲಿ ಏನೋ ಆಯಿತು, ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಿ ಹೇಳ್ಕೊಂಬಂದ್ರು ಅನ್ನಂಗಲ್ಲ. ಇದು ಹೊರದೇಶದಲ್ಲಿ ನಾವು ನಮ್ಮ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಆ ದೇಶದ ಲೀಗಲ್ ಪ್ರೋಸೆಸ್ ಏನಿದೆ ಅವರಿಗೇನೆ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಅದನ್ನು ನಾವು ಕೇಂದ್ರ ಸರ್ಕಾರದ ಮೂಲಕ ನಾವು ಮಾಡಿದ್ದೇವೆ. ಹಾಗಾಗಿ ಈಗ ಅವ್ರು ಬರ್ತಾರೆ ಅಂದಾಗ ಭಾಳ ಒಳ್ಳೆಯದು, ಬಂದು ಅವ್ರು ಹೇಳಿಕೆ ಕೊಡಲಿ, ಅದ ನಂತರ SIT ಏನು ಮಾಡುತ್ತೆ ಅಂತ ಹೇಳಿಕ್ಕೆ ಆಗ ನೋಡಿ. ಸರಿ ಸರ್, ಕೇಂದ್ರ ಸರ್ಕಾರ ಸರಿಯಾಗಿ ಈ ರೀತಿಯಲ್ಲಿ ಸಹಕಾರ ಕೊಡ್ತಾ ಅಂತ ಈ ವಿಚಾರ ಅಲ್ಲ, ಎಲ್ಲಿ ಕೊಡಲಿಲ್ಲಲ್ಲ ಅವರು. ಡಿಪ್ಲೊಮ್ಯಾಟಿಕ್ ಇದನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು, ಮಾಡಿರಲಿಲ್ಲ ಇನ್ನೂ. ಅವರೇನು ಇನ್ನೂ ಮಾಡಿದ್ದೇವೆ ಅಂತ ನಮಗೇನು ತಿಳಿಸೇ ಇಲ್ಲ. ನಮ್ಮ ಪತ್ರಗಳಿಗೆ ಯಾವುದೂ ಪ್ರತಿಕ್ರಿಯೆ ಬಂದಿರಲಿಲ್ಲ. ಸೊ ಅಲ್ಲಿಗೆ ಅರ್ಥ ಅವರೇನು ಮಾಡಿರಲಿಲ್ಲ ಇನ್ನೂ ಅಂತ ಆಯಿತು. ಸರಿ, ಈಗ ಎಲ್ಲಿಂದ ಬಂದಿದೆ ವಿಡಿಯೋ? ಆ ಮೂಲ ಏನು ಗೊತ್ತಿಲ್ಲ ನನಗೆ. ನನಗೆ ನೀವೇ ತೋರಿಸಿದ್ದಲ್ಲ, ಈಗ ನನಗೆ ಸುದ್ದಿ ಬಂದಿತ್ತು ಒಂದು 2 ಅವರ್ಸ್ ಮುಂಚೆ. ಅಜ್ಞಾತ ಸ್ಥಳದಿಂದ ಆ ಕಡೆ ಕಾರ್ತಿಕ್ನು ಕೂಡ 2 ಗಂಟೆ ಮುಂಚೆ ನನಗೆ ಸುದ್ದಿ ಬಂತು, ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ನಾನು ಬೇರೊಂದು ಕೆಲಸಕ್ಕೆ ಇಲ್ಲಿ ಬಂದಿರೋದ್ರಿಂದ ಅವರು ವಿಡಿಯೋ ನೋಡಿರಲಿಲ್ಲ. ಈಗ ನೀವು ವಿಡಿಯೋ ತೋರಿಸಿದ್ರೆ ನೋಡಿದ ಮೇಲೆ ಇನ್ನೂ ಚೆನ್ನಾಗಿ ಕನ್ಫರ್ಮ್ ಆಯಿತು. ಕಾಂಗ್ರೆಸ್ ಹಿಂದೆ ಅವ್ರು ಏನಾರ ಹೇಳ್ಕೊಳ್ಳಿ, ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಅವ್ರು ಬಂದು SIT ಮುಂದೆ ಅಪಿಯರ್ ಆದಮೇಲೆ ಆ ನಂತರ ಮುಂದೆ
ಏನಾಗಬೇಕು ಅದಾಗುತ್ತೆ. ಅಲ್ಲ ಎಲ್ಲರೂ ಕೂಡ ಸರ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಈಗ ಇವರು ಕೂಡ ಪ್ರಜ್ವಲ್ ರೇವಣ್ಣ ಆಯಿತು, ಅವರ ಡ್ರೈವರ್ ಮಾಜಿ ಡ್ರೈವರ್ ಕೂಡ ಅಜ್ಞಾತ ಸ್ಥಳದಿಂದ ಕಳಿಸಿದ್ರು. ಸೊ ಅದರ ಮೂಲ ಪತ್ತೆ ಹಚ್ಚಲಿಕ್ಕೆ ಆಗಲ್ವ ಅಂತ. ಇಲ್ಲ ಮಾಡ್ತಾರೆ ಅದಕ್ಕೆ ಹಿಂದೆ, ಅದು ನಮಗೆ ನಿಮಗೆ ಗೊತ್ತಿಲ್ಲ, ಆದರೆ ಎಸ್ ಐ ಟಿನವ್ರಿಗೆ ಗೊತ್ತಿರಬೇಕಲ್ಲ ಅವರು ಯಾವ ರೀತಿ ಅವ್ರನ್ನ ಕಸ್ಟಡಿಗೆ ತಗೋಬೇಕು ಅಥವಾ ಯಾರು ಯಾವ ರೀತಿ ಅವ್ರನ್ನ ಕಾನೂನು ಚೌಕಟ್ಟಿಗೆ ತರಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ನಾವು ಅವರಿಗೆ ಅವ್ರ ಡ್ರೈವರ್ ಕಾರ್ತಿಕ್ ಅರೆಸ್ಟ್ ಆಗ್ತಾರೆ ಸರ್? ಅದೇ ಅವರಿಗೆ ಕೋರ್ಟ್ ಮುಂದೆ ಹೋಗಿದ್ದಾರಲ್ಲ, ಅವರು ಕೋರ್ಟಿಗೆಲ್ಲ ಹೋಗಿದ್ರಲ್ಲ ಸರ್. ಆ ವಿಡಿಯೋದಲ್ಲಿ ಕೂಡ ಅವ್ರೇನೋ ತಪ್ಪಿಲ್ಲ ನಂತರ ಸಮರ್ಥನೆ ಮಾಡಿ, ಎಲ್ಲರೂ ಹಂಗೆ ಹೇಳ್ತಾರೆ. ತಪ್ಪಿಲ್ಲ ಅಂದರೆ ಒಳ್ಳೆಯದು, ತಪ್ಪಿದೆ ಅಂದರೆ ಮತ್ತೆ ಮಾಡಿದವ್ರು ಯಾರು ಅನ್ನಂಗೆ ಆಗುತ್ತೆ, ಪ್ರಶ್ನೆ ಬರುತ್ತೆ. ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ ಯಾರು ತಪ್ಪು ಯಾರು ತಪ್ಪಿಲ್ಲ. ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ, ಏನು ವಿತೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ, ಅದರಿಂದ ಆಧಾರದ ಮೇಲೆ ಹೇಳ್ತಾರೆ. ಈ ಪಾಸ್ಪೋರ್ಟ್ ರದ್ದು ಹೆಂಗೆ ಸರ್? ನಿಮ್ಗೆ ಬಂದಿಲ್ಲ ಅಂತ ಒಂದು ವೇಳೆ 31ಕ್ಕೂ ಬಂದಿಲ್ಲ ಅಂದರೆ ಅದು ಆಮೇಲೆ ನೋಡೋಣ. ಇನ್ನು ಇವತ್ತೆಷ್ಟು ತಾರೀಕು? 27 ಇನ್ನೊಂದು 3 ಡೇಸ್ ಆಯಿತು, 3-4 ಡೇಸು ಅಷ್ಟೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.